ಮತ್ತೆ ಇನ್ನೊಂದು ಸರ್, ಇನ್ನೊಂದು ಸತ್ಯವಾಗಿ ಹೇಳಬೇಕು ಮಾತಿದೆ. ಆಡಿಯೋ ಶೇರ್ ಮಾಡಕ್ಕೆ ಎಷ್ಟು ಒದ್ದಾಡಿದ್ದೀನಿ ಅಂದ್ರೆ ಹೇಳ್ಬಿಡುದು ನಿಮ್ಗೆ, ಅಷ್ಟು ಕಷ್ಟ ಪಡಿದೀನಿ. ಬರೀ ಆಡಿಯೋ ಸರ್ ಹೊಸಬರು ಅಂದ್ರೆ ಸಾಕು, ಫಸ್ಟ್ ಕೇಳ್ತಾ ಆಡಿಯೋ ಸರ್ ಬರ್ತ ಕರೀತಾರೆ, ಎಲ್ಲ ಮಾತಾಡಿಸ್ತಾರೆ ಆಡಿಯೋ. ಓಕೆ, ಆಡಿಯೋ ರಿಲೀಸ್ ಮಾಡೋದ್ರೆ ಸರಿ ಯಾರಿದ್ದಾರೆ ನಿಮ್ಮ ಆಡಿಯೋದಲ್ಲಿ ಆಡಿರೋದು ಅಂತ ಕೇಳ್ತಾರೆ ಸರ್. ಹೊಸಬರು ಅಂದ್ರೆ ಸಾಕು ಅಷ್ಟೇ. ಸರಿ ಓಕೆ, ಯಾರು ಆರ್ಟಿಸ್ಟು ಹೊಸಬರು ಸರ್? ಯಾರೇ ದೊಡ್ಡ ದೊಡ್ಡ ಟಾಪ್ ಯಾರೇನಾದ್ರು ಪರವಾಗಿಲ್ಲ, ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಹೋಗಿದ್ದೀವಿ, ಎಲ್ಲರೂ ಇದೇ ಹೇಳಿರೋದು ಸರ್ ಸ್ಟಾರ್ಟ್ ಇಲ್ಲ. ಒಂದೇ ಮಾತಾಡೋದವರು ಫುಲ್ ಬಿಸಿ ಇದೆ ಸರ್, ನಾವು ಸ್ಟಾರ್ಟ್ ಇಲ್ಲ. ಲಾಸ್ಟ್ಗೆ ಎಂಡ್ ಆಫ್ ದ ಡೇ ನಮ್ಮ ಪಿ ಆರ್ ಕೆ ಅಂತ ಸತೀಶ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಜಸ್ಟ್ ಹಾಗೆ ನಾನು ಕಾಲ್ ಮಾಡಿದ್ವಿ ಅವರು, ಸರ್ ಹಿಂಗಿದೆ ಅಂತ ಬನ್ನಿ ಆಯ್ತು ನೋಡೋಣ. ಕಂಟೆಂಟ್ ತೋರಿಸಿದ್ರು ಅವ್ರಿಗೆ, ಕಂಟೆಂಟ್ ನೋಡಿ ಮತ್ತೆ ಅಶ್ವಿನಿ ಮೇಡಮ್ ಅವರು ತೋರಿಸಿದ್ರೆ, ಅಶ್ವಿನಿ ಅವರು ಸರಿ ಕರೀರಿ ಮಾಡಿ, ಅವ್ರ ಕಂಟೆಂಟ್ ನೋಡಿ ಆಮೇಲೆ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಬನ್ನಿ ನಮ್ಮ ಪ್ಲಾಟ್ಫಾರ್ಮ್ ನಾವು ರಿಲೀಸ್ ಮಾಡ್ಕೊಡ್ತೀವಿ ಅಂತ. ನಾವು ತುಂಬಾ ಸತೀಶ್ ಸರ್ ಮತ್ತೆ ಬದ್ರಿನಾಥ್ ತಂದಿದ್ದಾರೆ ಅಲ್ಲಿ ಆಡಿಯೋ ಕಂಪ್ನಿಲಿ, ಪಿ ಆರ್ ಕೆ ಆಡಿಲಿ ಅವ್ರಿಗೆ, ಮತ್ತೆ ಪುನೀತ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವ್ರಿಗೆ ತುಂಬಾ ನಾವು ಚಿರಋಣಿ ಆಗಿರ್ತೀವಿ. ಅವರಿಂದನೇ ಇವತ್ತು ಇವತ್ತು ನಮ್ಮ ಈ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದ್ದ ಪ್ಲಾಟ್ಫಾರ್ಮ್ಗೆ ಅವ್ರ ಸಹಕಾರದಿಂದನೇ ಆಗಿರ್ತೀವಿ.